ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತು. ವೆಲ್ಕಮ್ ಟು ಟೆಸ್ಟಿನಿ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದು ನಿಮ್ಮ ಯೂಟ್ಯೂಬ್ ಚಾನಲ್. ಸಿಂಪಲ್ ಆ್ಯಂಡ್ ಕ್ವಿಕ್ ಟ್ಯೂಟೋರಿಯಲ್ಸ್ ನಿಮಗೋಸ್ಕರ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಿಂಪಲ್ ಆಗಿ ಯೂಸರ್ ಅಕೌಂಟ್ ನೇಮನ್ನು ಯಾವ ರೀತಿ ಚೇಂಜ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ. ಬನ್ನಿ ಸ್ನೇಹಿತರೆ, ಯೂಸರ್ ಅಕೌಂಟ್ ನೇಮನ್ನು ಈಸಿಯಾಗಿ ಚೇಂಜ್ ಮಾಡ್ಬೋದು. ಸೊ ನೀವು ಲಾಗಿನ್ ಆದ ತಕ್ಷಣವೇ ನಿಮ್ಮ ಅಕೌಂಟ್ ನೇಮಲ್ಲಿ ಶೋ ಆಗ್ತಾ ಇರುತ್ತೆ ನೀವೇನು ಕೊಟ್ಟಿರ್ತಾರಲ್ಲ ಆ ಅಕೌಂಟ್ ನಂಬರನ್ನು ಚೇಂಜ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ವಿಂಡೋ ಸರ್ಚ್ ಬಾರ್ಗೆ ಹೋಗಿ, ವಿಂಡೋ ಸರ್ಚ್ ಬಾರಲ್ಲಿ ಕಂಟ್ರೋಲ್ ಪೆನಲ್ ಅಂತ ಟೈಪ್ ಮಾಡಿ. ಸೊ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆಯಲ್ಲಿ ಕಂಟ್ರೋಲ್ ಪೆನಲ್ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ನಂತರ ಸೊ ಇಲ್ಲಿ ಸ್ಮಾಲ್ ಐಕನ್ ಅನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಸ್ಟಾರ್ಟಿಂಗ್ ಇಲ್ಲಿ ಕ್ಯಾಟಗರಿ ಅಂತ ಇರುತ್ತೆ. ಸೊ ನೀವು ಇಲ್ಲಿ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಮಾಲ್ ಐಕನ್ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಯೂಸರ್ ಅಕೌಂಟ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಯೂಸರ್ ಅಕೌಂಟ್ ನೇಮ್ ಇಲ್ಲಿ ನಮಗೆ ಶೋ ಆಗ್ತಾ ಇರುತ್ತೆ. ಹಾಗೆ ಅದರ ಪಕ್ಕದಲ್ಲಿ ಚೇಂಜ್ ಯುವರ್ ಅಕೌಂಟ್ ನೇಮ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಮೇಲ್ಗಡೆ ನಿಮ್ಮ ಅಕೌಂಟ್ ನೇಮ್ ಈಗ ಲೋಕಲ್ ಅಕೌಂಟ್ ನೇಮು. ಸೊ ನೀವು ಹೊಸದಾಗಿ ಚೇಂಜ್ ಮಾಡಬೇಕಂತ ಹೇಳಿದರೆ ನೀವು ಯಾವ ರೀತಿ ಬೇಕೋ ಆ ರೀತಿ ನೇಮನ್ನು ಹಾಕಿ. ಸೊ ಅಕೌಂಟ್ ನೇಮನ್ನು ಹಾಕಿ ಇಲ್ಲಿ ಚೇಂಜ್ ನೇಮ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣವೇ ಎಲ್ಲ ವಿಂಡೋಸನ್ನು ಕ್ಲೋಸ್ ಮಾಡಿ ನಿಮ್ಮ ಒಂದು ಪಿ ಸಿಯನ್ನು ನೀವು ರೀಸ್ಟಾರ್ಟ್ ಮಾಡಿ, ಅಕೌಂಟ್ ನೇಮು ಚೇಂಜ್ ಆಗಿರುತ್ತೆ. ಸ್ನೇಹಿತರೆ, ಇದು ಸಿಂಪಲ್ ಆ್ಯಂಡ್ ಈಸಿ ಕ್ವಿಕ್ ಟ್ಯೂಟೋರಿಯಲ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಸ್ನೇಹಿತರೆ, ಅಲ್ಲಿವರೆಗೂ ಬಾಯ್ ಬಾಯ್.